ಗೆಳೆಯ, ಜೀವನದಲ್ಲಿ ಗೆಲುವು ಸೋಲು ಎಂಬುದು ನಾವು ಪ್ರತಿದಿನ ಕಾಣೋ ಹಗಲು ಮತ್ತು ರಾತ್ರಿ ಅಂಥವು. ಇವು ಯಾವುದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಉಳಿಯಲ್ಲ. ಗೆಲುವು ಅಂದರೆ ಎಂದಿಗೂ ಸೋಲದೇ ಇರುವುದು ಅಲ್ಲ, ಅದೆಷ್ಟೇ ಬಾರಿ ಸೋತರೂ ನಮ್ಮ ಪ್ರಯತ್ನವನ್ನು ನಿಲ್ಲಿಸದೇ ಇರೋದು. ಸೋಲುವುದು ಎಂದರೆ ಗೆಲ್ಲೋದಕ್ಕೆ ಆಗಲ್ಲ ಅಂತಲ್ಲ, ಅದು ಗೆದ್ದ ಮೇಲೆ ಅಲ್ಲೇ ನಿಂತುಬಿಡುವುದು. ಇಲ್ಲಿ ಹೇಳಿರುವ ಈ ಎರಡು ವಿಷಯಗಳಲ್ಲಿ ಗೆಲುವು ಅಂದರೆ ಪ್ರಯತ್ನ ಪಡುವುದು. ಯಾಕಂದರೆ ಪ್ರಯತ್ನ ಪಡುವವನಿಗೆ ಸೋಲುವ ಅವಕಾಶವೇ ಇಲ್ಲ, ಪ್ರಯತ್ನ ನಿಲ್ಲಿಸಿದವನಿಗೆ ಗೆಲ್ಲುವ ಮಾರ್ಗವೇ ಇಲ್ಲ. ಸೊ ಪ್ರಯತ್ನಿಸು, 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 ಗೆಲ್ಲುವ ತನಕ ಪ್ರಯತ್ನ ಮಾಡುತ್ತಲೇ ಇರು. ಅವೆಷ್ಟು ಅಡೆತಡೆಗಳು ಎದುರಾದರೂ, ಅವೆಷ್ಟು ಸವಾಲುಗಳು ಎದುರಾದರೂ, ಅವೆಷ್ಟು ಸಮಸ್ಯೆಗಳು ಎದುರಾದರೂ ನಿಲ್ಲಬೇಡ. ಈ ಎಲ್ಲದರ ಹಿಂದೆ ನೀನು ಬಯಸಿದ ಜೀವನ ನಿನ್ನ ಆಗಮನಕ್ಕಾಗಿ ಕಾಯುತ್ತಿದೆ ಅಂತ ಮರೆಯಬೇಡ. ಎದುರಾಗೋ ತೊಂದರೆಗಳನ್ನು ಮೀರಿ ಮುಂದೆ ಸಾಗಿದಾಗಲೇ ನಿನ್ನ ಕನಸನ್ನು ನೀನು ಮುಟ್ಟಬಹುದು, ಗೆಲುವನ್ನು ಸಾಧಿಸಬಹುದು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.